हेलो फ्रेंड्स, वेलकम टू शरु अडिगे रेसिपी। नानिवत्तु बेसिगे गालदल्ली देहन तंपागिडोदक्के रागी अंबली माडोदु हेगे अन्नोदन्न तोर्सिकोड्तीनि। इदु बेसिगेगष्टे अल्ल, बाडी फुल हीट आगिद्दाग देहन तंप माडोदक्कू कूड हेल्प माडुत्ते। इदु हेगे माडोदु अन्नोदन्न नोडोण। इवत्तिन मेथड तुंबा अंद्रे तुंबाने ईजि। याके अंतंद्रे, नावु सामान्यवागि रात्रि माडो मुद्देन ಬೆಳಿಗ್ಗೆ ಹೊತ್ತು ಯಾರೂ ತಿನ್ನೋದಕ್ಕೆ ಇಷ್ಟಪಡಲ್ಲ. ಸೊ ಅದೇ ಮುದ್ದೆನ ನಾವು ನೈಟ್ ಹೊತ್ತು ಮಜ್ಜಿಗೆಯಲ್ಲಿ ಉಳಿದಿರೋ ಮುದ್ದೆನ ನೆನೆ ಹಾಕಿಟ್ಕೋಬೇಕು. ನೋಡಿ, ನಾನು ತೋರಿಸ್ತಾ ಇದ್ದೀನಲ್ಲ, ಈ ಥರ ನೆನೆ ಹಾಕಿರೋ ರಾಗಿ ಮುದ್ದೆನ ಬೆಳಿಗ್ಗೆ ನಾವು ಚೆನ್ನಾಗಿ ಕೈಯಲ್ಲಿ ಗಂಟಿಲ್ಲದೆ ಇರೋ ಥರ ಇಸ್ಕಿ ಅದನ್ನು ತಿಳಿಯಾಗಿ ಮಾಡ್ಕೋಬೇಕು. ಆಲ್ರೆಡಿ ನಾವು ರಾಗಿ ಮುದ್ದೆನ ನೈಟೇ ಮಜ್ಜಿಗೆ ಒಳಗಡೆ ಅಥವಾ ನೀರಲ್ಲಿ ನೆನೆ ಹಾಕಿಟ್ಟಿರೋದ್ರಿಂದ ಮುದ್ದೆ ತುಂಬ ಸ್ಮೂತಾಗಿ ಮೆತ್ತಗಿರುತ್ತೆ. ನಮಗೆ ತುಂಬ ಇಸುಕ್ಬೇಕು, ತುಂಬ ಹೊತ್ತು ಅದನ್ನು ಕೈಯಲ್ಲಿ ಇದು ಮಾಡ್ತಾನೇ ಇರಬೇಕು ಅಂತೇನಿಲ್ಲ. ಸ್ವಲ್ಪ ಸ್ವಲ್ಪ ಸಣ್ಣ ಸಣ್ಣ ಗಂಟುಗಳಿರ್ತವೆ, ಅದೇನು ತೊಂದರೆ ಇಲ್ಲ. ಬಟ್ ದಪ್ಪ ದಪ್ಪ ಗಂಟಿಲ್ಲದೆ ಇರೋ ಥರ ನಾವು ಚೆನ್ನಾಗಿ ಕೈಯಲ್ಲಿ ಇಸುಕ್ಕೋಬೇಕು. ನೋಡಿ, ನಾನು ತೋರಿಸ್ತಾ ಇದ್ದೀನಲ್ಲ, ಆ ಥರ ಸಣ್ಣ ಸಣ್ಣ ಗಂಟಿದ್ರೆ ಏನೂ ಪರವಾಗಿಲ್ಲ. ಚೆನ್ನಾಗಿ ಗಂಟಿಲ್ಲದೆ ಇರೋ ಥರ ಚೆನ್ನಾಗಿ ಇಸುಕ್ಕೋಬೇಕು. ಹಾಗೆ ಅಂಬ್ಲಿ ನಿಮಗೆ ಯಾವ ಹದಕ್ಕೆ ಬೇಕು, ತಿಳಿಯಾಗಬೇಕಾ ಅಥವಾ ಮಂದಗಿರಬೇಕಾ ನೋಡಿಬಿಟ್ಟು ಅದಕ್ಕೆ ತಕ್ಕನಾಗೆ ನೀವು ನೀರನ್ನ ಹಾಕ್ಕೋಬೋದು. ಈಗ ನಮ್ಮದು ರಾಗಿ ಅಂಬ್ಲಿ ಎಲ್ಲ ಕಲಸಾಗಿದೆ ಮುದ್ದೆ. ಸೊ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ಇದಕ್ಕೆ ಕಾಂಬಿನೇಷನ್ ಆಗಿ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋಂಥ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಕೂಡ ನಾನು ತೆಗೆದಿಟ್ಕೊಂಡಿದ್ದೀನಿ. ಈರುಳ್ಳಿ ಇದಕ್ಕೆ ಒಂದು ಒಳ್ಳೆ ಕಾಂಬಿನೇಷನು. ಕೊತ್ತಂಬರಿ ಸೊಪ್ಪು ಜಸ್ಟ್ ಆಪ್ಷನಲ್, ಬೇಕಾದ್ರೆ ಹಾಕ್ಕೋಬೋದು, ಇಲ್ಲಾಂದರೆ ಇಲ್ಲ. ಈ ಥರ ನೀವು ರಾಗಿ ಅಂಬ್ಲಿ ಮಾಡ್ಕೊಂಡು ಕುಡಿಯೋದ್ರಿಂದ ಇಡೀ ದಿನ ನಿಮಗೆ ಹಸಿವು ಕೂಡ ಕಡಿಮೆ ಆಗುತ್ತೆ, ಹಾಗೆ ದೇಹ ತುಂಬ ಅಂದರೆ ತುಂಬ ಆರಾಮಾಗಿ ತಂಪಾಗಿರುತ್ತೆ. ಬೇಕಾದ್ರೆ ನೀವು ಒಂದ್ಸಲ ಮನೇಲಿ ಮಾಡಿ ನೋಡಿ, ಹಾಗೆ ಕುಡಿದು ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ರೆಡಿಯಾಗಿರೋ ರಾಗಿ ಅಂಬ್ಲಿಗೆ ಈಗ ಹಚ್ಚಿಟ್ಕೊಂಡಿರೋಂಥ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾವು ಬೇರೆ ಏನೂ ಕೂಡ ಮಾಡಲ್ಲ. ಒಗ್ಗರಣೆ ಹಾಕ್ಕೋಬೇಕು, ಬೇಯಿಸ್ಕೋಬೇಕು, ಈ ಥರ ಏನೂ ಕೂಡ ಇರಲ್ಲ. ಇಷ್ಟೇ ಸಿಂಪಲ್ಲಾಗಿ ರಾಗಿ ಅಂಬ್ಲಿ ರೆಡಿಯಾಗಿದೆ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಮುಗೀತು. ಇದನ್ನು ನಾವು ಗ್ಲಾಸ್ಗಳಿಗೆ ಸರ್ವ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಮಣ್ಣಿನ ಮಡಿಕೆ ಗಾಜಿನ ಗ್ಲಾಸ್ಗಳನ್ನ ತೊಗೊಂಡಿದ್ದೀನಿ. ಸೊ ನೀವು ಅದೇ ತೊಗೋಬೇಕು ಅಂತೇನಿಲ್ಲ, ನಿಮ್ಮನೇಲಿ ಯಾವುದಿದೆಯೋ ಅದರಲ್ಲಿ ನೀವು ಸರ್ವ್ ಮಾಡ್ಕೋಬೋದು. ಸೊ ರಾಗಿ ಅಂಬ್ಲಿ ನಾನು ಅದಕ್ಕೆ ಹಾಕ್ಕೊಂಡು ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇಷ್ಟೇ ಸಿಂಪಲ್. ಉಳಿದಿರೋ ಮುದ್ದೆನ ವೇಸ್ಟ್ ಮಾಡದೆ ರಾಗಿ ಅಂಬ್ಲಿ ಮಾಡ್ಕೊಂಡು ಕುಡೀರಿ, ಹಾಗೆ ದೇಹನ ತಂಪಾಗಿರಿಸ್ಕೊಳ್ಳಿ. ಸೊ ಇದನ್ನೊಂದ್ಸಲ ನೀವು ಮನೇಲಿ ಒಂದ್ಸಲ ಮಾಡಿ ನೋಡಿ. ಇದಕ್ಕೆ ಕಾಂಬಿನೇಷನ್ ಆಗಿ ನೀವು ಮಾವಿನಕಾಯಿ ಉಪ್ಪಿನಕಾಯಿ ಅಥವಾ ಮಾವಿನಕಾಯಿ ಸೈಡ್ ಡಿಶ್ ಆಗಿ ಕೂಡ ತೊಗೋಬೋದು. ಆ ರೆಸಿಪಿನೂ ಕೂಡ ಮಾಡಿ ತೋರಿಸಿದ್ದೀನಿ ಹೇಗೆ ಮಾಡಬೇಕು ಅಂತ. ತುಂಬ ಚೆನ್ನಾಗಿತ್ತು, ಮನೇಲೆಲ್ಲ ತುಂಬ ಇಷ್ಟಪಟ್ಟು ಕುಡಿದ್ರು. ನೀವು ಕೂಡ ಮನೇಲಿ ಒಂದ್ಸಲ ಮಾಡಿ ನೋಡಿ, ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಹಾಗೆ ಇನ್ನು ಯಾರ್ಯಾರು ಶರು ಅಡುಗೆ ರೆಸಿಪಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.